सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। ಆತ್ಮೀಯ ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇಂದು ಭಾರತವಷ್ಟೇ ಅಲ್ಲ, ಇಡೀ ವಿಶ್ವವೇ ಒಂದು ಆತಂಕಕಾರಿಯಾದ ತೊಂದರೆಯನ್ನು ಅನುಭವಿಸ್ತಾ ಇದೆ, COVID-19. ಈ ಕಾರಣದಿಂದಾಗಿ ಕಳೆದ ಒಂದು ವರ್ಷದಿಂದ ಅನೇಕ ಸಾವುಗಳನ್ನು, ನೋವುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಬಂದಂಥ ಎಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗಿದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನಮ್ಮಲ್ಲಿ ಆ ಧೈರ್ಯ ಅನ್ನೋದಿದ್ದರೆ ಏನೆಲ್ಲ ಗೆಲ್ಲಬಹುದು ಅಂತ. ಹಾಗಾಗಿ ಇಂದಿನ ಒಂದು ಆ ಮಹಾಮಾರಿಯಾದಂಥ ಈ COVID-19 ನಾವು ಹೊಡೆದೋಡಿಸಲು ಅಥವಾ ಆ ಒಂದು ತೊಂದರೆಯಿಂದ ನಮ್ಮ ಶರೀರವನ್ನು ಮುಕ್ತಗೊಳಿಸಿಕೊಳ್ಳಲು, ಆರೋಗ್ಯವನ್ನು ನಾವು ಹೊಂದಲು ನಮ್ಮ ಭಾರತೀಯ ಮಹಿಳಾ ವೈದ್ಯರಾದಂತಹ ಡಾಕ್ಟರ್ ಪೂಜಾ ಕೊಠಾರಿಯಾ ಎನ್ನುವಂಥವರು ಈ ಒಂದು ಪಡಂಭೂತದಿಂದ ಹೊರಬರಲು ವಿಶೇಷವಾದ ಅಭ್ಯಾಸಗಳನ್ನು ನಮಗೆ ಒತ್ತು ಕೊಟ್ಟಿದ್ದಾರೆ. ಇದು ಅವರ ಮಾರ್ಗದರ್ಶನದಿಂದ ಬಂದಿರುವಂಥದ್ದು. ಪೂಜಾ ಕೊಠಾರಿಯಾ ಅವರು ಫಿಸಿಯೋಥೆರಪಿಸ್ಟ್ ಆಗಿ ಭಾರತ ದೇಶದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಹೇಳಿರುವ ಕೆಲವು ಯೋಗದ ಚಟುವಟಿಕೆಗಳನ್ನು ಅಥವಾ ಅಭ್ಯಾಸಗಳನ್ನು ಇಲ್ಲಿ ನಾವು ನೋಡೋಣ. ಈ ಒಂದು ಅಭ್ಯಾಸವನ್ನು ನಾವು ಮಾಡಿದಾಗ ಈಗಾಗಲೇ ಹೋಮ್ ಕ್ವಾರಂಟೈನಲ್ಲಿರ್ಬೋದು ಅಥವಾ ಪಾಸಿಟಿವ್ ಬಂದಿರ್ಬೋದು, ಕೋವಿಡ್ ಪಾಸಿಟಿವ್ ಬಂದಿರ್ಬೋದು ಅಥವಾ ಸಿಂಪ್ಟಮ್ಸ್ನಲ್ಲಿರ್ಬೋದು, ಹೀಗೆ ಪ್ರಾರಂಭಿಕ ಹಂತದಲ್ಲಿದ್ದಂತಹ ಈ ಕೋವಿಡನ್ನು ನಾವು ನಮ್ಮ ಶರೀರದಿಂದ ಹೊರಗೆ ಹಾಕಲಿಕ್ಕೆ ಅಥವಾ ನಮ್ಮ ಶರೀರವನ್ನು ಆರೋಗ್ಯಪೂರ್ಣವಾಗಿಟ್ಕೊಳ್ಳಿಕ್ಕೆ ಅಥವಾ ಕೋವಿಡ್ ಬಾರದ ಹಾಗೆ ನೋಡಿಕೊಳ್ಳಿಕ್ಕೆ ಈ ಎಲ್ಲ ಅಭ್ಯಾಸಗಳು ತುಂಬ ಸಹಾಯವನ್ನು ಮಾಡ್ತವೆ. ಮತ್ತು ಹಿರಿಯರಾದಂತಹ ಹಿರಿಯ ನಾಗರಿಕರು ಕೂಡ, ಮತ್ತು ಡಯಾಬಿಟಿಕ್ ಇರ್ಬೋದು, BP ಇರ್ಬೋದು, ಅನೇಕ ತೊಂದರೆಗಳೆಲ್ಲ ಬಳಲ್ತಾ ಇರ್ಬೋದು ಅಂಥವರೆಲ್ಲ ಮನೆ ಮಂದಿಯೆಲ್ಲ ಈ ಅಭ್ಯಾಸವನ್ನು ಪ್ರತಿನಿತ್ಯ ಬೆಳಗ್ಗೆ ಒಂದು ಹೊತ್ತು ಮತ್ತು ಸಂಜೆ ಒಂದು ಹೊತ್ತು ಎರಡು ಹೊತ್ತು ಈ ಅಭ್ಯಾಸವನ್ನು ಇಟ್ಕೊಂಡ್ರೆ ನಾವು ಈ COVID-19 ದೂರ ಇರ್ಬೋದು, ನಮಗೆ ಆ ಸೋಂಕು ತಗಲದೆ ನಾವು ಆರೋಗ್ಯಪೂರ್ಣವಾಗಿರ್ಬೋದು ಅಂತ ಆ ಡಾಕ್ಟರ್ ಜಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಹೊತ್ತು ಆ ಅಭ್ಯಾಸಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇವಲ ಉಸಿರಾಟವೇ ಪ್ರಧಾನವಾಗಿರುತ್ತೆ, ಯಾಕಂದರೆ ಶರೀರದಲ್ಲಿ ಜೀವಜಲ ಉಸಿರಾಟ, ಆ ಉಸಿರಾಟ ನಿಂತು ಹೋದರೆ ನಮ್ಮ ಜೀವ ನಿರ್ಜೀವವಾಗುತ್ತೆ. ಹಾಗಾಗಿ ನಮ್ಮ ಉಸಿರಾಟ ಹೇಗಿರಬೇಕು, ಬಹಳ ದೀರ್ಘಕಾಲವಾಗಿರಬೇಕು, ಸಹಜವಾಗಿರಬೇಕು. ಇಂತಹ ಉಸಿರಾಟದ ಜೊತೆಗೆ ನಾವು ಕೆಲವು ಅಭ್ಯಾಸವನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾದದ್ದು. ಸಾಮಾನ್ಯವಾಗಿ ನಾವು ನಮ್ಮ ಶ್ವಾಸಕೋಶದ ಅಂಗವನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ನೂರಲ್ಲಿ ಒಂದು 5% ಅಷ್ಟೇ ನಾವು ಬಳಸ್ಕೊಳ್ತೀವಿ, ಇನ್ನು 95% ನಾವು ಶರೀರದಲ್ಲಿರುವ ಶ್ವಾಸಕೋಶವನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಹಾಗಾಗಿ ತೊಂದರೆ ನಮಗೆ ಕಾಣ್ತಾ ಇದೆ. ಈಗ ಸಪೋಸ್ COVID-19 ಪ್ರಾರಂಭದ ಹಂತದಲ್ಲಿ ನಮಗೇನೇನಾಗುತ್ತೆ, ಜ್ವರ ಬರ್ಬೋದು, ಸುಸ್ತಾಗ್ಬೋದು, ಆಮೇಲೆ ಬಾಯಿ ರುಚಿ ಹೋಗ್ಬೋದು, ಈ ರೀತಿಯ ಸಿಂಪ್ಟಮ್ಸು ನಮಗೆ ಯಾವಾಗ ಕಾಣುತ್ತೆ ಆ ಸಂದರ್ಭದಲ್ಲಿ ಈ ಅಭ್ಯಾಸಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಹೋದರೆ ನಮಗೆ ಆ COVID-19 ಶ್ವಾಸಕೋಶಕ್ಕೆ ಹೋಗ್ದೇ ಅಲ್ಲಿಂದ ತಡೆಹಿಡಿದು ನಮ್ಮ ಶರೀರದಿಂದ ಹೊರಗೆ ಹೋಗಲ್ಪಡುತ್ತೆ. ಅಂತಹ ಒಂದು ವಿಶೇಷವಾದ ಅಭ್ಯಾಸ ಇಲ್ಲಿದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎರಡೂ ಮೂಗಿನ ಸಾಮಾನ್ಯವಾಗಿ ನಾವು ಕೂತ್ಕೊಳ್ಬೇಕು. ಕೂತ್ಕೊಳ್ಳುವಾಗ ಒಂದು ಚಾಪಿ ಅಥವಾ ಜಮಕಾನ ಹಾಕ್ಕೊಳ್ಬೇಕು ಅಥವಾ ಯೋಗ ಮ್ಯಾಟ್ ಇರ್ಬೋದು, ಅದರ ಮೇಲೆ ಒಂದು ಇಷ್ಟು ನೋಡಿ ಹೀಗೆ ಒಂದು 2 ಇಂಚಿನಷ್ಟು ಎತ್ತರದ ಬಟ್ಟೆಯನ್ನು ನೋಡಿ, ನಾನೊಂದು ಬ್ರಿಕ್ ಇಟ್ಕೊಂಡಿದ್ದೀನಿ, ಆ ಬ್ರಿಕ್ ಮೇಲೆ ಬಟ್ಟೆ ಇಟ್ಕೊಂಡಿದ್ದೀನಿ. ಹೀಗೆ ಕುಳಿತಂಥ ಪೀಠವನ್ನು ನಾವು ಎತ್ತರಿಸ್ಕೊಳ್ಬೇಕು, ಎತ್ತರದಲ್ಲಿ ನಾವು ಕೂತ್ಕೊಳ್ಬೇಕು. ಎತ್ತರದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ನಮಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ನಾವು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಮ್ಮ ಬೆನ್ನು ನೇರ ಆಗುತ್ತೆ. ನಮ್ಮ ಶರೀರ ಏನಿದೆ, ಬೆನ್ನೆಲುಬು ಏನಿದೆ, ಈ ಅಭ್ಯಾಸ ಮಾಡುವಾಗ ನೇರ ಇರಬೇಕು.
ನೇರವಾಗಿದ್ದ ಬೆನ್ನೆಲುಬನ್ನು ನೇರವಾಗಿಟ್ಟು ಅಭ್ಯಾಸವನ್ನು ಮಾಡಬೇಕು. ಹಾಗೇನಾಗುತ್ತೆ, ನಮ್ಮ ಉಸಿರಾಟ ಶ್ವಾಸಕೋಶ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ನಮ್ಮ ವಫೆ ಇದೆಯಲ್ಲ ಡಯಾಫ್ರಮ್, ಅದು ಚೆನ್ನಾಗಿ ತನ್ನ ಶಕ್ತಿಯನ್ನು ಬಳಸ್ಕೊಳ್ಳುತ್ತೆ. ಹೀಗೆ ಮೊದಲನೇ ಅಭ್ಯಾಸ ಹೇಗೆ ನೋಡೋಣ. ಸುಖಾಸನದ ಆರಾಮ ಕೂತ್ಕೊಳ್ಳಿ, ಎರಡೂ ಮೂಗಿನ ಹೊಳ್ಳೆಯಿಂದ ನಿಧಾನ ಗಾಳಿ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು. ಬಾಯಿ ತೆರೆದು ಬಾಯಿ ಮೂಲಕ ದೀರ್ಘ ಉಸಿರನ್ನು ಹೊರಗಾಕೋದು. ಇನ್ನೊಮ್ಮೆ ನೋಡಿ, ದೀರ್ಘ ಉಸಿರು ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು. ದೀರ್ಘ ಉಸಿರು ತಗೊಳ್ಳೋದು, ಬಾಯಿಯಿಂದ ಗಾಳಿಯನ್ನು ಹೊರಗಡೆ ಹಾಕ್ತಾ ಎದೆಯ ಭಾಗದಲ್ಲಿರೋ ಗಾಳಿ ಪೂರ್ತಿ ಖಾಲಿ ಆಗುವವರೆಗೂ ನಾವು ಗಾಳಿಯನ್ನು ಹೊರಗಾಕ್ತಾ ಇರಬೇಕು. ಆಮೇಲೆ ಸ್ವಲ್ಪ ಹೊತ್ತು ಒಂದು ಪಾಸ್ ಕೊಡಬೇಕು, ಅಂದರೆ ಒಂದು ಸೆಕೆಂಡ್ ಸ್ವಲ್ಪ ಇದ್ದು ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದು ಮತ್ತೆ ಪುನಃ ನಿಧಾನ ಗಾಳಿ ಒಳಗೆ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು, ಬಾಯಿ ಮೂಲಕ ಗಾಳಿಯನ್ನು ಹೊರಗೆ ಹಾಕೋದು. ಇದು ಮೊದಲನೇ ಅಭ್ಯಾಸ. ಇಲ್ಲಿ ದೀರ್ಘತರವಾದ ಉಸಿರಾಟ ಇರಬೇಕು, ಸಹಜವಾಗಿರಬೇಕು, ಆರಾಮದಾಯಕವಾಗಿರಬೇಕು. ನಿಮಗೆ ಸಾಮಾನ್ಯವಾಗಿ ಕೆಳಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಮಂಡಿ ನೋವು ಇರುತ್ತೆ, ಸ್ಥೂಲಕಾಯತ್ವ ಇರುತ್ತೆ, ಕೆಳಗಡೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂಥವರು ಕುರ್ಚಿ ಇಟ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಈ ಅಭ್ಯಾಸವನ್ನು ಮಾಡ್ಬೋದು, ಎಲ್ಲ ಅಭ್ಯಾಸಗಳನ್ನು ಮಾಡ್ಬೋದು. ಎರಡನೇ ಹಂತದ ಅಭ್ಯಾಸ ನೋಡೋಣ. ಈಗ ಮೂಗಿನ ಹೊಳ್ಳೆಯಿಂದ ನಿಧಾನ ಗಾಳಿ ತಗೊಳ್ಳೋದು, ಎದೆಯಲ್ಲಿ ಗಾಳಿಯನ್ನು ತುಂಬೋದು, ಎದೆಯ ಭಾಗವನ್ನು ಚೆನ್ನಾಗಿ ಎತ್ತಿ ಗಾಳಿ ತುಂಬೋದು, ಬೆನ್ನು ನೇರ ಇರಬೇಕು. ಈ ಸ್ಥಿತಿಯಲ್ಲಿ ಗಾಳಿ ತುಂಬುತ್ತಾ ಗಾಳಿ ಪೂರ್ತಿ ತುಂಬದ ಮೇಲೆ ತುಟಿಯ ಮೂಲಕ ತುಟಿಯನ್ನು ಬಿಗಿಗೊಳಿಸಿ ಸಿಳ್ಳೆ ಹೊಡಿತೀವಲ್ಲ ನಾವು, ಆ ರೀತಿ ಸಿಳ್ಳೆ ಹೊಡೆಯ ರೂಪದಲ್ಲಿ ಬಾಯಿ ಮೂಲಕ ಗಾಳಿಯನ್ನು ಹೊರಗೆ ಹಾಕಬೇಕು. ಹೇಗೆ ಅಭ್ಯಾಸ ನೋಡೋಣ. ಇನ್ನೊಮ್ಮೆ ನೋಡಿ, ಬಾಯಿಯ ಮೂಲಕ ಶಿಳ್ಳೆಯ ಶಬ್ದ ಬರುವ ಹಾಗೆ, ಸಸ್ಯದ ಶಬ್ದ ಬರುವ ಹಾಗೆ ಗಾಳಿಯನ್ನು ಹೊರಗೆ ಹಾಕಬೇಕು. ಇನ್ನೊಮ್ಮೆ ನೋಡಿ, ಇದು ಎರಡನೇ ಅಭ್ಯಾಸ. ಮೂರನೇ ಅಭ್ಯಾಸ ಹೇಗೆ ನೋಡೋಣ. ಇದನ್ನು ಒಂದೊಂದು ಅಭ್ಯಾಸವನ್ನು ನೀವು 5-9 ಬಾರಿ ಅಥವಾ 15 ಬಾರಿ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು. ಮೂರನೇ ಅಭ್ಯಾಸ ಹೇಗೆ ನೋಡಿ, ನೇರವಾಗಿ ಕೂತ್ಕೊಳ್ಳೋದು, ಕೈಗಳನ್ನು ಕೆಳಗಿಟ್ಕೊಳ್ಳೋದು. ನೋಡಿ, ಉಸಿರು ತಗೊಳ್ತಾ ಕೈಗಳನ್ನು ಮೇಲಕ್ಕೆತ್ತೋದು, ಎದೆ ಎತ್ತೋದು, ಚೆನ್ನಾಗಿ ಎದೆಯನ್ನು ಮೇಲಕ್ಕೆ ಕೇಳೋದು. ಉಸಿರು ಬಾಯಲ್ಲಿ ಗಾಳಿಯನ್ನು ಹೊರಗಾಕೋದು. ಉಸಿರು ತಗೊಳ್ತಾ ಕೈಗಳನ್ನು ಹಿಂದಕ್ಕೆ, ಗಾಳಿಯನ್ನು ಹೊರಗೆ ಹಾಕ್ತಾ ಬಾಯಿ ಮೂಲಕ ಗಾಳಿಯನ್ನು ಹೊರಗೆ ಹಾಕೋದು. ಇನ್ನೊಮ್ಮೆ ನೋಡಿ, ಮೂಗಿನ ಹೊಳ್ಳೆಯಿಂದ ಉಸಿರು ತಗೊಳ್ಳೋದು, ಬಾಯಿ ಮೂಲಕ ಚೆನ್ನಾಗಿ ಗಾಳಿ ಹೊರಗೆ ಹಾಕೋದು. ಇನ್ನೊಮ್ಮೆ ಬಾಯಿ ಮುಚ್ಚಿ ಮೂಗಿನ ಮೂಲಕ ಗಾಳಿ ಒಳಗೆ ತಗೊಳ್ಳೋದು, ಬ್ರೀತ್ ಔಟ್ ಬಾಯಿ ಮೂಲಕ. ಇದನ್ನೇ 5 ಅಥವಾ 15 ಬಾರಿ ಅಭ್ಯಾಸ ಮಾಡೋದು. ನಾಲ್ಕನೇ ಅಭ್ಯಾಸ, ಗಾಳಿಯನ್ನು ಒಳಗೆ ತುಂಬಿಟ್ಟುಕೊಂಡು ಬಂದ ಮಾಡೋದು, ಕುಂಭಕ ಮಾಡೋದು. ಹೇಗೆ ನೋಡಿ, ನೋಡಿ, ಈಗ ಮೂಗಿನ ಹೊಳ್ಳೆಯಿಂದ ನಿಧಾನ ಗಾಳಿ ಒಳಗೆ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು, ತೆಗೆದುಕೊಂಡ ಗಾಳಿಯನ್ನು ಹಾಗೆ ನಿಲ್ಲಿಸೋದು. ಇಲ್ಲಿ ನೀವು ಮನಸ್ಸಲ್ಲೇ ಕೌಂಟ್ ಮಾಡ್ಕೊಳ್ಳಿ, 1, 2, 3, 4, 5, 6, 7, 8,
ಒಂಬತ್ತು ಹತ್ತು. ಆಮೇಲೆ ಬಾಯಿ ಮೂಲಕ ದೀರ್ಘ ಉಸಿರುವರೆಗೆ ಹಾಕೋದು. ಪೂರ್ತಿ ಗಾಳಿ ಹೊರಗೆ ಹೋಗುವವರೆಗೂ ನಾವು ಗಾಳಿಯನ್ನು ಹೊರಗೆ ಹಾಕ್ತಾ ಇರಬೇಕು ಬಾಯಿ ಮೂಲಕ. ಇನ್ನೊಮ್ಮೆ ನೋಡಿ, ಮೂಗಿನಿಂದ ನಿಧಾನ ಗಾಳಿ ಒಳಗೆ ತಗೊಳ್ತಾ ಇದ್ದೀನಿ, ಈಗ ಗಾಳಿಯನ್ನ ಒಳಗಡೆ ನಿಲ್ಸ್ಕೊಂಡಿದ್ದೀನಿ, ಹೊರಗೆ ಬಿಡಬಾರ್ದು ಒಳಗೆ ತಗೋಬಾರ್ದು, ಅಲ್ಲೇ ನಿಲ್ಸ್ಕೋಬೇಕು. ಬಾಯಿ ಮೂಲಕ ದೀರ್ಘ ಗಾಳಿಯನ್ನು ಹೊರಗೆ ಹಾಕೋಣ. ಗಾಳಿ ಒಳಗೆ ತೆಗೆದುಕೊಂಡು ಎದೆಯಲ್ಲಿ ನಿಲ್ಲಿಸ್ಕೊಂಡು ಹೊರಗೂ ಬಿಡದೆ ಒಳಗೂ ಬಿಡದೆ ಕೌಂಟ್ ಮಾಡಬೇಕು. ಐದು ಕೌಂಟ್ರಿಂದ ಹತ್ತು ಕೌಂಟ್, ನಿಮಗೆ ಹತ್ತು ಕೌಂಟ್ ತನಕ ಗಾಳಿ ಒಳಗೆ ಇಟ್ಕೊಳ್ಳಿಕ್ಕೆ ಆಗದೆ ಇದ್ದರೆ ಐದೇ ಕೌಂಟ್ ಮಾಡಿ, ಒಂದು ಎರಡು ಮೂರು ನಾಲ್ಕು ಐದು, ಐದು ಎಣಿಸೋ ತನಕ ಅಲ್ಲೇ ನಿಲ್ಲಿಸ್ಕೊಳ್ಳಿ. ಆಮೇಲೆ ರಿಲೀಸ್ ಮಾಡಿ, ಬಾಯಿ ತೆರೆದು ಗಾಳಿಯನ್ನು ಹೊರಗೆ ಹಾಕಿ. ಅಭ್ಯಾಸ ಮಾಡ್ತಾ ಮಾಡ್ತಾ, ಪ್ರತಿ ದಿವಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮಗೆ ಹೆಚ್ಚು ಕೆಪಾಸಿಟಿ ಬರುತ್ತೆ ಗಾಳಿಯನ್ನು ತುಂಬಿಟ್ಕೊಳ್ಳಿಕ್ಕೆ. ಆಮೇಲೆ ಹತ್ತರಿಂದ ಹದಿನೈದು ಕೌಂಟಿಗೆ ಹೋಗಿ, ಅದರಿಂದ ಇಪ್ಪತ್ತು ಕೌಂಟಿಗೆ ಹೋಗಿ, ಕೊನೆಗೆ ಮೂವತ್ತು ಕೌಂಟು ಅರವತ್ತು ಕೌಂಟ್ ತನಕ ನೀವು ಒಂದು ನಿಮಿಷದ ತನಕ ಗಾಳಿಯನ್ನು ಹೋಲ್ಡ್ ಮಾಡ್ಬೋದು. ಆವಾಗ ಶ್ವಾಸಕೋಶ ಬಲಿಷ್ಠವಾಗುತ್ತೆ. ಈ ರೀತಿಯ ಅಭ್ಯಾಸ ಮಾಡಬೇಕು. ಇದಾದ ಮೇಲೆ ಒಂದು ಟಬ್ ತಗೋಬೇಕು. ಟಬ್ ತಗೊಂಡು ಅದರಲ್ಲಿ ಅರ್ಧ ನೀರು ಹಾಕೋಬೇಕು. ಹಾಕ್ಕೊಂಡು ಈ ರೀತಿಯ ಒಂದು ಸ್ಟ್ರಾ, ನಾವು ಜ್ಯೂಸ್ ಕುಡಿಲಿಕ್ಕೆ ಉಪಯೋಗಿಸ್ತೀವಲ್ವ, ಆ ರೀತಿಯ ಒಂದು ಸ್ಟ್ರಾನ್ ತಗೋಬೇಕು. ಸ್ಟ್ರಾ ತಗೊಂಡು ಬಾಯಿ ಮೂಲಕ ನೋಡಿ, ಹೀಗೆ ಗುಳ್ಳೆಗಳು ಬರಬೇಕು, ಆ ರೀತಿ ಉಸಿರು ತಗೋಬೇಕು ಮೊದಲು ಮೂಗಿಂದ. ಹೀಗೆ ಗುಳ್ಳೆ ನೀಳಿಸ್ಬೇಕು. ಇನ್ನೊಮ್ಮೆ ನೋಡಿ, ಮೂಗಿನಿಂದ ಗಾಳಿ ತಗೊಳ್ಳೋದು, ಹೀಗೆ ಇನ್ನೊಮ್ಮೆ ಮೂಗಿನಿಂದ ಗಾಳಿ ತಗೊಳ್ಳೋದು, ಹೀಗೆ ಒಂದು ಹದಿನೈದು ಉಸಿರಾಟ, ಇಪ್ಪತ್ತೈದು ಉಸಿರಾಟ, ಹೀಗೆ ನಾವು ನೀರಿನ ಜೊತೆಗೆ ಗಾಳಿ ಜೊತೆಗೆ ಆಟ ಆಡಬೇಕು. ಇದು ನಮ್ಮ ಶ್ವಾಸಕೋಶವನ್ನು ಇನ್ನಷ್ಟು ಹಗುರಗೊಳಿಸುತ್ತೆ. ಈ ಅಭ್ಯಾಸ ಆದಮೇಲೆ ಒಂದು ಪೇಪರ್ ತಗೊಳ್ಬೇಕು. ಟಿಶ್ಯೂ ಪೇಪರ್ ಆಗ್ಬೋದು ಅಥವಾ ನ್ಯೂಸ್ ಪೇಪರ್ ಆಗ್ಬೋದು, ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನಿಮ್ಮ ಮುಖದ ಮುಂದೆ ಇಟ್ಕೊಳ್ಬೇಕು. ಎಡಗೈಯಿಂದ ಅಥವಾ ಬಲಗೈಯಿಂದ ಹಿಡ್ಕೊಳ್ಬೋದು, ಸಾಮಾನ್ಯವಾಗಿ ಎಡಗೈಯಿಂದ ಹಿಡ್ಕೊಂಡ್ರೆ ಸುಲಭ ಆಗುತ್ತೆ. ಈ ರೀತಿ ಮುಖದ ಮುಂದೆ ಇಟ್ಕೊಳ್ಬೇಕು. ಮುಖದ ಮುಂದೆ ಇಟ್ಕೊಂಡು ಮೂಗಿನಿಂದ ಗಾಳಿ ತಗೋಬೇಕು ದೀರ್ಘ. ನೋಡಿ, ಆಮೇಲೆ ಬಾಯಿಯನ್ನು, ಬಾಯಿಯಿಂದ ಗಾಳಿ ಹೊರಗೆ ಹಾಕ್ತಾ ಪೇಪರ್ಗೆ ಗಾಳಿಯನ್ನು ಊದಬೇಕು. ಪೇಪರ್ಗೆ ಎದುರಾಗಿ ನಾವು ಗಾಳಿನ ಊದಬೇಕು. ಈಗ ಇನ್ನೊಮ್ಮೆ ಗಾಳಿ ತಗೊಳ್ತೀನಿ. ನಿಮಗೆ ಸಾಧ್ಯವಾದಷ್ಟು ಗಾಳಿಯನ್ನು ಬಾಯಿಂದ ಹೊರಗೆ ಹಾಕ್ತಾ ಈ ಪೇಪರಿನ ಮೇಲೆ, ಟಿಶ್ಯೂ ಪೇಪರ್ ಮೇಲೆ ಗಾಳಿಯನ್ನು ಓದಬೇಕು. ಆಗ ಇದು ಅದರ ರಭಸಕ್ಕೆ, ಗಾಳಿಯ ರಭಸಕ್ಕೆ ಅದು ಮುಂದಕ್ಕೆ ಹೋಗುತ್ತೆ. ನೋಡಿ, ಇನ್ನೊಮ್ಮೆ ಮಾಡ್ತೀನಿ. ಗಾಳಿ ಒಳಗೆ ತಗೊಳ್ತಾ ಇದ್ದೀನಿ ಮೂಗಿನ ಹೊಳ್ಳೆಯಿಂದ, ಬಾಯಿ ತೆರೆದು ಗಾಳಿ ಹೊರಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಹತ್ರ ಬಂದು
ಹೀಗೆ ಬಾಯಿ ಮೂಲಕ ಆ ಪತ್ರಿಕೆಯನ್ನು ನಾವು ಪೇಪರನ್ನು ಓದಬೇಕು. ಹಾಗೇನಾಗುತ್ತೆ, ಶ್ವಾಸಕೋಶಗಳು ತುಂಬ ಹಗುರತೆಯನ್ನು ಅನುಭವಿಸುತ್ತೆ. ಸರಿಯಾಗಿ ಈ ರೀತಿ ಅಭ್ಯಾಸವನ್ನು ನಾವು ಮಾಡಬೇಕಾಗತ್ತೆ. ಈ ಎಲ್ಲ ಅಭ್ಯಾಸಗಳು ನಮಗೆ ವಿಶೇಷವಾಗಿ ಶ್ವಾಸಕೋಶವನ್ನು ಹಗುರಗೊಳಿಸಿ ಆಕ್ಸಿಜನನ್ನು ತುಂಬುತ್ತೆ. ಇದು ಇದಾದ ಮೇಲೆ ಒಂದು ವಿಶೇಷವಾದ ಭ್ರಾಮರಿ ಪ್ರಾಣಾಯಾಮ ಏನು ಅಂದರೆ, ಎರಡೂ ಮೂಗಿನ ಹೊಳ್ಳಿನ ನಿಧಾನ ಗಾಳಿ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬೋದು, ಗಂಟ್ಲಲ್ಲಿ ಗಾಳಿ ತುಂಬೋದು, ನಮ್ಮ ಏಕಾಗ್ರತೆಯನ್ನು ಐಬ್ರೋ ಸೆಂಟ್ರಲ್ಲೇ ನೆಡೋದು ಅಂದರೆ ಕಣ್ಣಿನ ಹುಬ್ಬಿನ ನೆಡಬಾರ, ನಾಲಿಗೆಯನ್ನು ಮೇಲ್ದವಡಕ್ಕೆ ತಾಗಿಸ್ಕೊಳ್ಳೋದು, ತುಟಿಯನ್ನು ತುಟಿಗೆ ಮುಚ್ಚಿಸ್ಕೊಳ್ಳೋದು, ಹಲ್ಲುಗಳನ್ನು ಒಂದಕ್ಕೊಂದು ಕಚ್ಕೊಳ್ಳೋದು, ಉಸಿರು ಬಿಡ್ತಾ ಮೂಗಿನ ಹೊಳ್ಳೆಯಿಂದ ನಾವು ಮಕಾರವನ್ನು ಹೇಳಬೇಕು, ಜೇಂಕಾರವನ್ನು ಮಾಡಬೇಕು. ಅದು ಹೇಗೆ ನೋಡಿ, ಇಲ್ಲೊಂದು ಚಿನ್ನ ಮುದ್ರೆ ಇದ್ದರೆ ತುಂಬ ಒಳ್ಳೆಯದು, ಏಕಾಗ್ರತೆ ಬರುತ್ತೆ ನೋಡಿ. ಹೀಗೆ ತೋರು ಬೆರಳು, ಹೆಬ್ಬೆರಳು, ಮೂರು ಬೆರಳು ನೇರ, ಅದನ್ನು ಇಲ್ಲಿಟ್ಕೊಳ್ಳೋದು ನೋಡಿ. ಈಗ ದೀರ್ಘ ಉಸಿರು ತಗೊಳ್ತಾ ಇದ್ದೀನಿ, ಎದೆಯಲ್ಲಿ ಗಾಳಿ ತುಂಬ್ತಾ ಇದ್ದೀನಿ, ಗಂಟ್ಲಲ್ಲಿ ಗಾಳಿ ತುಂಬ್ತಾ ಇದ್ದೀನಿ, ಗಂಟ್ಲಲ್ಲಿ ಸೌಂಡ್ ಮಾಡ್ಬೇಕು ನಾವು, ಮಕಾರದ ಸೌಂಡ್ ಮಾಡ್ಬೇಕು. ಸ್ವಲ್ಪ ಹತ್ರ ಹೇಳಿ ಆಮೇಲೆ ಏಕಾಗ್ರತೆ ಇಲ್ಲಿ ಕೊಡಬೇಕು, ಪ್ರಯತ್ನ ಮಾಡಬೇಕು. ಸಹಜ ಉಸಿರಾಟದಲ್ಲಿರಬೇಕು, ನಂತರ ಇನ್ನೊಮ್ಮೆ ದೀರ್ಘ ಉಸಿರು ತಗೊಳ್ಳೋದು, ಈ ರೀತಿಯ ಜೇಂಕಾರವನ್ನು ಮಾಡಿದಾಗ ಗಂಟಲಿನ ಭಾಗಕ್ಕೆ ವಿಶೇಷವಾದ ಅಭ್ಯಾಸ ಆಗತ್ತೆ. ಇದಾದ ನಂತರ ಕೊನೆ ಎರಡು ಅಭ್ಯಾಸಗಳಿದ್ದಾವೆ. ಈಗ ನೋಡಿ, ಹೊಟ್ಟೆಯ ಮೇಲೆ ಕೈ ಇಟ್ಕೊಳ್ಳೋದು, ಇನ್ನೊಂದು ಕೈ ತಾಲಿನ ತೊಡೆ ಮೇಲೆ ಇಟ್ಕೊಳ್ಳೋದು, ಮೂಗಿನಿಂದ ಗಾಳಿ ಒಳಗೆ ತಗೊಳ್ಳೋದು, ಎದೆಯಲ್ಲಿ ಗಾಳಿ ತುಂಬಿಸೋದು, ನಂತರ ಬಾಯಿ ತೆರೆದು ಹಕಾರದ ಉಚ್ಚಾರಣೆಯನ್ನು ಮಾಡೋದು. ನಾವು ಕಪಾಲಭಾತಿನ ಹೇಗೆ ಅಭ್ಯಾಸ ಮಾಡ್ತೀವಲ್ಲ ಹೊಟ್ಟೆಯಲ್ಲಿ, ಅದೇ ರೀತಿ ನಾವು ಈ ಬಾಯಿಯಲ್ಲಿ ಆ ಉಸಿರಾಟವನ್ನು ಗಮನಿಸಬೇಕು. ಒಮ್ಮೆ ನೋಡೋಣ, ಹ ಹೀಗೆ ಒಂದು 10-15 ಟೇಕನ್ನು ಮಾಡಬೇಕು. ದೀರ್ಘ ಉಸಿರು ಒಳಗೆ ತಗೊಳ್ಳೋದು, ಆಮೇಲೆ ಬಾಯಿಯಿಂದ ಗಾಳಿಯನ್ನು ಹೊರಗೆ ಹಾಕ್ತಾ ಹೋಗೋದು. ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಅದಾದಮೇಲೆ ತುಟಿಗೆ ತುಟಿ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಸಮಾಧಾನವಾಗಿ ಕೂತ್ಕೊಳ್ಳೋದು. ಆಗ ಗಂಟಲಿನ ಭಾಗದಲ್ಲಿ ವಿಶೇಷವಾದ ಅಭ್ಯಾಸ ಆಗತ್ತೆ. ಗಂಟಲು ಆ ಒತ್ತಡಗಳು ಕಡಿಮೆ ಆಗತ್ತೆ, ಮತ್ತು ಒಣ ಕೆಮ್ಮಿದ್ರೆ ಕಡಿಮೆ ಆಗತ್ತೆ. ಒಣ ಕೆಮ್ಮು ಇರ್ಬೋದು, ಹಸಿ ಕೆಮ್ಮು ಇಡ್ಬೋದು, ಯಾವುದೇ ರೀತಿಯ ಕೆಮ್ಮಿದ್ರೂ ಕೂಡ ಈ ಅಭ್ಯಾಸವನ್ನು ಮಾಡಿದಾಗ ಕೆಮ್ಮು ಉಪಶಮನವಾಗುತ್ತೆ, ಕೆಮ್ಮು ಹದ್ದುಬಸ್ತಿ ಬರುತ್ತೆ. ಒಂದು ವಾರ ನಂತರ ಈ ಕೆಮ್ಮು ಪೂರ್ತಿ ಗುಣ ಆಗುತ್ತೆ, ಯಾವ ಮೆಡಿಷನ್ನೇ ಬೇಡ, ಅಷ್ಟು ಒಳ್ಳೆಯ ಅಭ್ಯಾಸ ಇದು ಹೋಗ್ತಾರ ಅಭ್ಯಾಸ. ಇದಾದಮೇಲೆ ಕೊನೆಯಲ್ಲಿ ಇನ್ನಷ್ಟು ಶ್ವಾಸಕೋಶವನ್ನು ಅಥವಾ ನಮ್ಮ ಪಲ್ಸ್ ರೇಟನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಪ್ರೋನಿಂಗ್ ಅಭ್ಯಾಸ ಅಂತ ಇದೆ. ಅದನ್ನು ಈಗ ಹೇಗೆ ನೋಡೋಣ. ಮನೆಯಲ್ಲಿರೋ ದಿಂಬುಗಳನ್ನು ನಾವು ತಗೊಳ್ಬೇಕು ನೋಡಿ. ಹೀಗೆ ಒಂದು ದಿಂಬನ್ನು ಹೀಗೆ ಇಡಬೇಕು, ಆಮೇಲೆ ಇನ್ನೊಂದು ದಿಂಬ ಮುಂದಕ್ಕೆ ಇನ್ನೊಂದು ದಿಂಬನ್ನು ಹೀಗಿಡಬೇಕು, ಇನ್ನೊಂದು ದಿಂಬನ್ನು ಹಿಂದೆ ಕಾಲ ಹತ್ರ ಇಡಬೇಕು.
ಮೂರು ದಿಂಬನ್ನ ನಾವು ಸೆಟ್ ಮಾಡ್ಕೋಬೇಕು. ಹೀಗೆ ಎದುರುಗಡೆ ಇರೋದು ಹೀಗೆ ನೇರ ಇರಬೇಕು, ಇನ್ನು ಎರಡು ಅಡ್ಡ ಇರಬೇಕು. ಇಲ್ಲಿ ನಮ್ಮ ಎದೆಯನ್ನು ಕೊಡಬೇಕು, ಎದೆಯನ್ನು ಕೊಟ್ಟು ನಮ್ಮ ಕಿವಿಯ ಭಾಗವನ್ನು ಪಿಲ್ಲೋ ಮೇಲೆ ಬಿಡಬೇಕು. ಈ ಕಡೆ ಮಡಚಿದ ಕೈಗಳು ಹಾಗೆ ನೆಲದಲ್ಲಿ ಬಿಡಬೇಕು, ಆಮೇಲೆ ನಮ್ಮ ಕಾಲನ್ನು ಹಾಗೆ ಆರಾಮ ಬಿಡಬೇಕು. ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೋಡಿ ನೀವು ನೋಡಿ, ಅಲ್ಲಿ ಇನ್ನೂ ಈ ಕಡೆ ಬನ್ನಿ. ಹಾಂ, ಈ ರೀತಿ, ಈ ರೀತಿ ಸ್ವಲ್ಪ ಹತ್ರ ತನ್ನಿ ಆಗಲ್ವ. ಹಾಂ, ಈ ರೀತಿ ಮಲಗಿಬಿಟ್ಟು, ಹಾಂ ಈ ರೀತಿ ಮಲಗಿಬಿಟ್ಟು ಸ್ವಲ್ಪ ಮೇಲೆ ಮಾಡಿ ಸ್ವಲ್ಪ ಕ್ಯಾಮ್ರಾ ಮೇಲೆಲ್ಲ ಕೆಳಗೆ. ಹಾಂ, ಈ ರೀತಿ ಮಲಗಿಬಿಟ್ಟು ನೋಡಿ, ನಿಧಾನ ಮೂಗಲ್ಲಿ ಗಾಳಿ ತಗೊಳ್ಳೋದು. ಬಾಯಿಯಿಂದ ಗಾಳಿಯನ್ನು ಹೊರಗಾಕ್ಬೇಕು. ಮೂಗಿನಿಂದ ಗಾಳಿ ತಗೊಳ್ಳೋದು, ಬಾಯಿಂದ ಗಾಳಿಯನ್ನು ಹೊರಗಾಕೋದು. ಈ ರೀತಿ ಈ ಕಡೆ ಮಲಗಿ ಮಾಡ್ಬೋದು. ಇನ್ನು ಆಮೇಲೆ ಈ ಕಡೆ ಕಿವಿ ಕೊಟ್ಟು ಈ ರೀತಿ ಮಾಡ್ಬೋದು. ಎರಡೂ ಕಡೆಗೂ ಒಂದು 10-15-20 ಬಾರಿ ಅಭ್ಯಾಸವನ್ನು ಮಾಡಬೇಕು. ಈ ಅಭ್ಯಾಸಗಳು ನಮ್ಮ ಈ ಶ್ವಾಸಕೋಶವನ್ನು ಆಕ್ಸಿಜನ್ ಫ್ಲೋ ಚೆನ್ನಾಗಿ ಮಾಡುತ್ತೆ. ಕೃತಕ ಆಕ್ಸಿಜನ್ ನಮಗೆ ಬೇಕಾಗೋದಿಲ್ಲ. ಈ ರೀತಿಯಾಗಿ ನಾವು ಮಲಗಿ ಅಭ್ಯಾಸವನ್ನು ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಆಕ್ಸಿಜನ್ ಫ್ಲೋ ಚೆನ್ನಾಗಾಗುತ್ತೆ, ಆಮ್ಲಜನಕ ಶರೀರಕ್ಕೆ ಚೆನ್ನಾಗಿ ಹೋಗುತ್ತೆ. ಆವಾಗ ನಮಗೆ ಕೃತಕ ಆಮ್ಲಜನಕದ ಅವಶ್ಯಕತೆ ಖಂಡಿತ ಬೀಳೋದಿಲ್ಲ. ಈ ಅಭ್ಯಾಸವನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮಾಡಿದರೆ, ಈಗಾಗಲೇ ಕೋವಿಡಿಂದ ಬಳಲುತ್ತಿರುವವರು ಕೂಡ ಈ ಅಭ್ಯಾಸ ಮಾಡಿದರೆ ಶೀಘ್ರ ಗುಣಮುಖರಾಗ್ತಾರೆ. ಅಕಸ್ಮಾತ್ ನಮಗೆ ಮನೆಯಲ್ಲಿ ಒಂದು ಪ್ರಿಕಾಷನರಿ ಮೇಜರ್ ಆಗಿ, ಯಾರಿಗೂ ತೊಂದರೆ ಬರಬಾರದು ಅನ್ನುವ ಉದ್ದೇಶ ಇಟ್ಕೊಂಡು ಪ್ರತಿ ಮನೆಯ ಎಲ್ಲ ಸದಸ್ಯರು ಕೂಡ ಈ ಅಭ್ಯಾಸವನ್ನು ಮಾಡಿದರೆ ನಾವು ಈ ಕೋವಿಡ್ ಮಹಾಮಾರಿಯನ್ನು ನಾವು ದೂರ ಮಾಡಬಹುದು, ಯಾವುದೇ ತೊಂದರೆ ಇಲ್ಲದಾಗೆ, ಯಾವುದೇ ಖರ್ಚಿಲ್ಲದ ಹಾಗೆ. ಹಾಗಾಗಿ ಆತ್ಮೀಯರೇ, ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡಿ ಇದರ ಲಾಭವನ್ನು ಪಡೆಯಿರಿ ಅಂತ ಹೇಳ್ತಾ, ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಗುರೂಜಿ ಅಂತ, ದಾವಣಗೆರೆ ಆದರ್ಶ ಯೋಗ ಪ್ರತಿಷ್ಠಾನ ಮುಖ್ಯಸ್ಥರು ದಾವಣಗೆರೆ. ಇಲ್ಲಿ ನಮ್ಮ ಯೋಗ ತರಗತಿಗಳು ನಿತ್ಯ ನಡೀತಾ ಇದೆ. ತಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಈ ಒಂದು ಮಹಾಮಾರಿಯಿಂದ ನಾವೆಲ್ಲರೂ ಸಂಕಷ್ಟದಿಂದ ದೂರ ಆಗೋಣ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಿರುಚಿತ್ರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶುಭವಾಗಲಿ, ನಮಸ್ಕಾರ.